ಸ್ನೇಹಿತರೆ ಈ ದಿನ ನಾವು ನಿಮಗೆ ಒಂದು ಒಳ್ಳೆಯ ಟಿಪ್ಸನ್ನು ಇದ್ದೀವಿ ಸೀಳಾಗಿರುವಂಥ ಮೊಟ್ಟೆಯನ್ನು ಹಬೆ ನೀರಿನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ ಮತ್ತು ನೀರಿನಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಹಬೆ ನೀರಿನಲ್ಲಿ ಬೇಯಿಸೋದ್ರಿಂದ ನಿಮಗೆ ಮೊಟ್ಟೆಯೆಲ್ಲ ವೇಸ್ಟೇಜ್ ಆಗೋದಿಲ್ಲ ಮತ್ತು ನಿಮಗೆ ಮೊಟ್ಟೆ ಕೂಡ ಸೇವ್ ಆಗುತ್ತೆ ನೋಡಿ ಈ ರೀತಿನಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಒಳಗಡೆ ಒಂದು ಪ್ಲೇಟ್ ಅಥವಾ ಒಂದು ರಿಂಗನ್ನು ಹಾಕಿಬಿಟ್ಟು ಅದರ ಮೇಲೆ ಈ ರೀತಿ ಇಟ್ಟು ಇಡ್ಲಿ ಪ್ಲೇಟನ್ನು ಇಟ್ಕೊಳ್ಬೇಕಾಗತ್ತೆ ಇಡ್ಲಿ ಪ್ಲೇಟನ್ನ ಮೇಲೆ ಈ ರೀತಿಯಲ್ಲಿ ಸೀಳಾಗಿರುವಂಥ ಮೊಟ್ಟೆಯನ್ನು ಇಟ್ಕೊಳ್ತಾ ಹೋಗೋಣ ಈ ರೀತಿಯಲ್ಲಿ ಸೀಳಾಗಿರುವಂಥ ಮೊಟ್ಟೆಯನ್ನು ಇಟ್ಕೊಳ್ಳೋಣ ಮತ್ತು ಇನ್ನು ಎರಡು ಚೆನ್ನಾಗಿರುವಂಥ ಮೊಟ್ಟೆಯನ್ನು ಕೂಡ ಇಟ್ಟು ತೋರಿಸ್ತಾ ಇದ್ದೇವೆ ಈಗ ಇದು ಎಲ್ಲ ಮೊಟ್ಟೆಗಳನ್ನು ಕೂಡ ಈ ರೀತಿಯಲ್ಲಿ ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ತಾ ಹೋಗೋಣ ಈ ರೀತಿ ನಾಲ್ಕು ಪ್ಲೇಟ್ಗಳಲ್ಲೂ ಕೂಡ ಇಟ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಸುಮಾರು ಒಂದು ಹತ್ತು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಹತ್ತು ನಿಮಿಷ ಬೆಂದ ಮೇಲೆ ತೆಗೆದು ತೋರಿಸ್ತೇವೆ ನೋಡಿ ಈಗ ಮುಚ್ಚಳವನ್ನು ಮುಚ್ಚಿ ಹತ್ತು ನಿಮಿಷ ಬೇಯಬೇಕಿದು ಈ ರೀತಿಯಲ್ಲಿ ಚಿ ಮೇಲೆಲ್ಲ ಹಬೆ ಬರುತ್ತೆ ಈ ರೀತಿ ಹಬೆ ಬಂದು ಒಂದು ಹತ್ತು ನಿಮಿಷ ಬೆಂದ ಮೇಲೆ ಒಲೆಯನ್ನು ಆಫ್ ಮಾಡಿಬಿಟ್ಟು ಈಗ ನೋಡೋಣ ಯಾವ ರೀತಿ ಬೆಂದಿದೆ ಅಂತ ನೋಡಿ ಈಗ ಸೀಳಾಗಿರುವಂಥ ಮೊಟ್ಟೆಯಿಂದನೂ ಕೂಡ ತುಂಬಾ ಹೊರಗಡೆ ಬಂದಿಲ್ಲ ಸ್ವಲ್ಪ ಬಂದಿದೆ ಈಗ ಇದನ್ನು ಸುಲಿದು ಕೂಡ ತೋರಿಸ್ತೇವೆ ನೋಡಿ ಈ ರೀತಿಯಲ್ಲಿ ಬೆಂದಿದೆ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ನಿಮಗೆ ನಿಮಗಿದು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಇದೇ ರೀತಿಯಲ್ಲೇ ಸ್ಟೀಮ್ನಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನೋಡೀಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೊಟ್ಟೆ ಎಲ್ಲ ಈಗ ಇದನ್ನೆಲ್ಲ ಸುಳ್ದಿಟ್ಕೊಳ್ಳೋಣ ಮೊಟ್ಟೆಗಳನ್ನ ಈಗ ಇದು ಮಾಮೂಲಿ ನೀರಿನಲ್ಲಿ ಹೇಗೆ ಬೇಯಿಸ್ತೀವಿ ಅದೇ ರೀತಿನಲ್ಲೇ ಇದೆ ಮೊಟ್ಟೆ ಮೊಟ್ಟೆ ಸಿಪ್ಪೆ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ಎಲ್ಲ ಸಿಪ್ಪೆಗಳನ್ನೂ ಕೂಡ ಇದೇ ರೀತಿಯಲ್ಲೇ ಸುಳ್ದಿಟ್ಕೊಳ್ಳೋಣ ಮೊಟ್ಟೆಗಳನ್ನ ಎಲ್ಲ ಸುಲಿದಿಟ್ಕೊಂಡಾದ್ಮೇಲೆ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಚಾಕುವಿನಲ್ಲಿ ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಉಪ್ಪರ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಇದಕ್ಕೋಸ್ಕರ ಎಲ್ಲ ಮೊಟ್ಟೆಗಳನ್ನು ಕೂಡ ಇದೇ ರೀತಿಯಲ್ಲೇ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಈಗ ಎಣ್ಣೆ ಎಲ್ಲ ಕಾದ್ಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಮತ್ತು ಒಂದು ಅರ್ಧ ಸ್ಪೂನಷ್ಟು ಹರಿಶಿಣ ಪುಡಿ ಒಂದು ಅರ್ಧ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಸ್ಬೇಕು ಅಷ್ಟು ನೋಡಿಕೊಂಡು ಹಾಕೊಳ್ಬೋದು ಈಗ ಈ ರೆಡ್ ಚಿಲ್ಲಿ ಪೌಡರು ಅರಿಶಿನ ಮತ್ತು ಉಪ್ಪನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸುಳಿದು ಕಟ್ ಮಾಡಿಟ್ಕೊಂಡಿರುವಂಥ ಮೊಟ್ಟೆಯನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಒಗ್ಗರಣೆನಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಇರ್ಬೋದು ಅಥವಾ ದೊಡ್ಡವ್ರಿಗೆ ಇರ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಈಗ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗಿದ್ದು ಸುಮಾರು ಒಂದು ನಿಮಿಷ ಈ ರೀತಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆಗೆಲ್ಲ ಚೆನ್ನಾಗಿ ಒಳಭಾಗಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆಯನ್ನು ಮುಚ್ಚಿ ಒಂದು ನಿಮಿಷ ಪೇದಕ್ಕೆ ಬಿಡಬೇಕಾಗತ್ತೆ ಈಗ ಒಂದು ನಿಮಿಷ ಆದಮೇಲೆ ನೋಡೋಣ ಈ ರೀತಿನಲ್ಲಿ ಬಂದಿದೆ ನೋಡಿದಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಆಗಿದೆ ನೀವು ಕೂಡ ರುಚಿಕರವಾದ ಈ ಮೊ ಈ ರೀತಿಯಲ್ಲಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್